ಜಾತಕ ಹೇಳಿದಾಗ ಜಾತಕ ಈಸ್ ನದಿ ಮಟ್ ಕಾರ್ಮಿಕ್ ಫುಟ್ ಪ್ರಿಂಟ್ ಅಂತ. ಕಾರ್ಮಿಕ್ ಫುಟ್ ಪ್ರಿಂಟಿಗೆ ಬ್ರಹ್ಮ ಬರೆದ ಹಣೆ ಬರ ಅಂತ ಹೇಳೋದು. ಬ್ರಹ್ಮದ ನಿಮ್ಗೇನು ಸ್ಪೆಷಲ್ ಆಗಿ ಇವನು ಇಟ್ಕೊಂಡು ಇವ್ರು ಬೋಧೆ ಕೊಡೋಣ ಅಂತ ಮಾಡಿಲ್ಲ ಅವನು. ನೀವು ಇಷ್ಟೆಲ್ಲ ಏನು ಮಾಡಿದ್ರೆ ಕರ್ಮ ಅಜ್ಞಾನದಲ್ಲಿ ನಾನು ದೇಹ ನಾನು ಮನಸ್ಸು ಬುದ್ಧಿ ಅಂತ ಏನು ಮಾಡಿದ್ರೆ ಅದರ ಫಲ ನಿಮ್ಮ ಕಾರ್ಮಿಕ್ ಫುಟ್ ಪ್ರಿಂಟ್. ಅದಕ್ಕೆ ಬ್ರಹ್ಮ ಬರೆದ ಹಣೆ ಬರ ಅಂತ. ಬ್ರಹ್ಮ ಬರೆದ ಹಣೆ ಬರ ಯಾರಿಗೂ ಚೇಂಜ್ ಮಾಡೋಕ್ಕಾಗಲ್ಲ, ಬ್ರಹ್ಮನೇ ಚೇಂಜ್ ಮಾಡೋಕ್ಕಾಗಲ್ಲ. ಆದರೆ ಬ್ರಹ್ಮ ಬಲದ ಕೈಯಿಂದ ಬರೆದದನ್ನು ಗುರು ಎಡದ ಕಾಲಿಂದ ಒರೆಸಾಕ್ಬಿಡ್ತಾರಂತ. ಸೊ ಅದು ಎಡದ ಕಾಲ ಯಾಕಂದರೆ ಗುರುವಿನ ಎರಡು ಪಾದಗಳು, ಒಂದು ಪ್ರೇಮ, ಇನ್ನೊಂದು ಜ್ಞಾನ. ಸೊ ಜ್ಞಾನದ ಮೂಲಕ ಒರೆಸಾಕ್ಬಿಡುತ್ತೆ ಕರ್ಮ. ಯಾಕಂದರೆ ಅಜ್ಞಾನದಿಂದ ಬರೋದು ಕರ್ಮ. ಜ್ಞಾನ ಬಂದಾಗ ಕರ್ಮ ಹೋಗುತ್ತೆ ಆಯಿತಾ. ಆತ್ಮಜ್ಞಾನ ಬಂದರೆ ಕರ್ಮ ಇಲ್ಲ. ಅದು ಈಗ ನೀವು ಕೇಳಿದ್ರಿ ಕರ್ಮ ಹಿಂದಿನ ಕರ್ಮ ಹೋಯ್ತು ಅಂತ ಕೇಳಿದ್ರಿ. ಸೊ ಪ್ರಶ್ನೆ ನಾನು ಯಾರಿಗೆ ಕೇಳ್ತೀನಿ, ಯಾರಿಗೆ ಅಂತ ಕೇಳ್ತೀನಿ, ನೀನು ಹೇಳ್ತೀರಾ? ಇಲ್ಲ, ಈಗ ಗೊತ್ತಾಯ್ತು. ಒಂದು ಸೆಂಟೆನ್ಸ್ ನನಗೆ ಅದು ಕಾಸ್ಮಿಕ್ ಹೆಲ್ಪ್ ಮಾಡಲಿಲ್ಲ ಅನಿಸುತ್ತೆ. ಓಕೆ, ಸೊ ಪ್ರಾರಬ್ಧ ಕರ್ಮ ಕಂಟಿನ್ಯೂ ಆಗುತ್ತೆ. ಓಕೆ, ಸೊ ಅದಕ್ಕೆ ಅಲ್ಲಿ ಸಂಚಿತ ಕರ್ಮ ಸ್ಟಾಪ್ ಆಗ್ತದೆ, ಆಗಾಮಿ ಕರ್ಮ ಸ್ಟಾಪ್ ಆಗುತ್ತೆ, ಕ್ರಿಯಾಮಾಣ ಪ್ಯೂರಿಫೈ ಆಗುತ್ತೆ, ಯಾಕಂದ್ರೆ ಡೋರ್ಶಿಪ್ ಇಲ್ಲ. ಪ್ರಾರಬ್ಧ ಕರ್ಮ ಕಂಟಿನ್ಯೂ ಆಗುತ್ತೆ ಯಾರಿಗೆ ಅಂತ ಪ್ರಶ್ನೆ. ಯಾರಿಗೆ? ಯಾರ ದೇಹ? ಅಲ್ಲ, ದೇಹ ತಗೋಸ್ತೇನೆ ಕರ್ಮ ಬಂತು ಅವರಿಗೆ. ಹಾ, ಒಬ್ಬ ಜ್ಞಾನಿಯ ದೃಷ್ಟಿಯಲ್ಲಿ ಏನಿದೆ, ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಸೊ ಒಬ್ಬ ಜ್ಞಾನಿಯ ದೃಷ್ಟಿಯಲ್ಲಿ ಅವನಿಗೆ ದೇಹ ಇಲ್ಲ. ಯಾವಾಗ? ಜ್ಞಾನ ಬಂದಾಕ್ಷಣ ಹೋಯ್ತು, ದೇಹ ಇಲ್ಲ. ದೇಹ ಇಲ್ಲ ಅಂದರೆ ಪ್ರಪಂಚ ಇಲ್ಲ ಅವನ ದೃಷ್ಟಿಯಲ್ಲಿ. ಆದರೆ ಅವನ ವ್ಯವಹಾರ ನಡೀತಾ ಇರ್ತದೆ. ಈಗ ರಮಣ ಮಹರ್ಷಿಗೆ ಜ್ಞಾನ ಬಂತು, ರಮಣ ಮಹರ್ಷಿ ಮಾತಾಡ್ತಾರೆ, ರಮಣ ಮಹರ್ಷಿ ಟೀಚಿಂಗ್ ಮಾಡಿದೆ ಅಂತ ಹೇಳ್ತಾರೆ. ಅದೇ ಹಾಗೆ ವ್ಯವಹಾರಿಕ ಇದರಲ್ಲಿ ಇರ್ತಾರೆ ಅವ್ರು, ಪ್ರಪಂಚನೇ ಇಲ್ಲ ಅಂದ್ಮೇಲೆ ವ್ಯವಹಾರಿಕದಲ್ಲಿ ಇರೋದ್ರಿಂದ ಬಂತು. ಹಾ, ಆ ಜ್ಞಾನಿಯ ದೇಹ, ಜ್ಞಾನಿಗೆ ಜ್ಞಾನ ಬಂದಾಕ್ಷಣ ಅವರ ದೇಹ ಹೋಗ್ಬಿಡ್ತು ಜ್ಞಾನಿಯ ದೃಷ್ಟಿಯಲ್ಲಿ. ಬಟ್ ಸುತ್ತಮುತ್ತ ಅಜ್ಞಾನಿ ಹೇಳಿದಲ್ಲ, ಅವ್ರಿಗೆ ಜ್ಞಾನ ಬಂದಿಲ್ಲಲ್ಲ, ಅವ್ರಿಗೆ ಜ್ಞಾನಿಯ ದೇಹ ಕಾಣ್ತಾ ಇರ್ತದೆ. ಅಂದ್ರೆ ಎರಡು ರೀತಿಯಲ್ಲಿ ಆಗುತ್ತೆ. ಒಂದು, ಜ್ಞಾನಿಯ ದೃಷ್ಟಿಯಲ್ಲಿ ಅವನಿಗೆ ದೇಹ ಇಲ್ಲ, ಜ್ಞಾನಿಯ ದೃಷ್ಟಿಯಲ್ಲಿ ಪ್ರಪಂಚ ಇಲ್ಲ, ಮಿಥ್ಯ, ಒಂದೇ ಆತ್ಮ ಮಾತ್ರ ಸತ್ಯ, ಪರಮಾರ್ಥಿಗೆ ಮಾತ್ರ. ಪ್ರಪಂಚ ದೃಷ್ಟಿಯಲ್ಲಿ ಜ್ಞಾನಿಗೆ ದೇಹ ಇದೆ, ಜ್ಞಾನಿಗೆ ವ್ಯವಹಾರ ಇದೆ, ಯಾಕಂದ್ರೆ ಅವರಿಗೆ ಜ್ಞಾನ ಬಂದಿಲ್ಲಲ್ಲ. ಓಕೆ, ಸೊ ಅದಕ್ಕೋಸ್ಕರ ಅವಾಗ ಏನು ಹೇಳ್ತಾರೆ, ಆ ಪ್ರಾರಬ್ಧ ಕರ್ಮ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾರೆ. ಯಾರಿಗೋಸ್ಕರ? ಜ್ಞಾನಿಗಲ್ಲ, ಅದು ಅಜ್ಞಾನಿಗಳ ದೃಷ್ಟಿಯಿಂದ ಅವ್ರದ್ದು, ಅವನಿನ್ನು ಅವ್ರ ಜ್ಞಾನ ಬಂದಿದೆ, ಅವ್ರ ಕರ್ಮ ಹೋಗಿಲ್ಲ ಅಂತ ಹೇಳಿದ್ರೆ ಜ್ಞಾನಿಗೆ ಕರ್ಮವೇ ಇಲ್ಲ ಅಂತ ಗೊತ್ತಾಯ್ತು. ಆದ್ರೆ ಅಜ್ಞಾನಿಗಳಿಗೆ ಇನ್ನು ದೇಹ ಕಾಣ್ತಾ ಇದೆಯಲ್ಲ, ಅದಕ್ಕೆ ಅಜ್ಞಾನಿಗಳು ಹೇಳುದು, ಏ ಸ್ವಾಮಿ ಅವನಿಗೆ ಪ್ರಾರಬ್ಧ ಕರ್ಮ ಇದೆ ಅಂತ ಹೇಳುದು. ಹಾ, ಜ್ಞಾನಿಯ ದೃಷ್ಟಿಯಲ್ಲಿ ಅವನಿಗೆ ದೇಹ ಇಲ್ಲ ಆಯ್ತಾ, ಜ್ಞಾನಿಯ ದೃಷ್ಟಿಯಲ್ಲಿ ಪ್ರಪಂಚ ಇಲ್ಲ. ಅಜ್ಞಾನಿಗಳಿಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಪ್ರಾರಬ್ಧ ಕರ್ಮ ಇದೆ ಅಂತ ಹೇಳ್ತಾರೆ ಅಷ್ಟೇ, ಎಲ್ಲಾ ಕರ್ಮಗಳು ಕಳ್ಕೊಂಡು ಹೋಗ್ತಾರೆ ಜ್ಞಾನಿಗೆ. ದೇಹನೇ ಇಲ್ಲ ಮೇಲೆ ಪ್ರಪಂಚ ಇಲ್ಲಿದೆ, ನಿಮ್ಗೆ ನಿನ್ನೆ ಕನಸಲ್ಲಿ ಎಲ್ಲಿ ಹೋಗಿದ್ರಿ ನೀವು? ಆಫ್ರಿಕಾ, ಆಫ್ರಿಕಾ ಸಫಾರಿ ಮಾಡಿ ಹೋಗಿದ್ರಾ? ಸೊ ಈಗ ಎಚ್ಚರಾದ್ಮೇಲೆ ಆಫ್ರಿಕಾ ಎಲ್ಲಿದೆ? ಸೊ ಪ್ರಪಂಚ ಮತ್ತು ದೇಹ ಕಾಣ್ತಾ ಇರೋದು ಕನಸು, ಆ ಕನಸಿಂದ ಎಚ್ಚರಾದವನಿಗೆ ಪ್ರಪಂಚನೂ ಇಲ್ಲ ಕನಸು ಇಲ್ಲ. ಸೊ ಹಾಗಿದ್ರೆ ಶರೀರ ಕೆಲಸ ಮಾಡ್ತದೆ ಇದು ಯಾರಿಗೆ? ಅಜ್ಞಾನಿಗಳಿಗೆ ಜ್ಞಾನ ಬಂದಿಲ್ಲ ಅವನ ಶರೀರ ಮಾಯ ಆಗಲಿಕ್ಕೆ. ಸೊ ಆವಾಗ ಅವರಿಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಅವ್ರಿಗೆ ಪ್ರಾರಬ್ಧ ಕರ್ಮ ಇದೆಯಪ್ಪ ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದು. ಫಾರ್ ಜ್ಞಾನಿ ದೇರ್ಸ್ ನೋ ಪ್ರಾರಬ್ಧ ಕರ್ಮ, ನೋ ಸಂಚಿತ ಕರ್ಮ, ನೋ ಆಗಾಮಿ, ನೋ ಕ್ರಿಯಾಮಾಣ ಆಯ್ತಾ. ಬಟ್
ಬೇರೆಯವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಒಂದು ಸಂಚಿತ ಕರ್ಮ ಹೋಯ್ತು, ಆಗಾಮಿ ಹೋಯ್ತು, ಕ್ರಿಯಾ ಮಾಡೋಯ್ತು, ಪ್ರಾರಬ್ಧ ಕರ್ಮ ಇದೆ ಅಂತ ಬೇರೆಯವ್ರಿಗೆ ಎಕ್ಸ್ಪ್ಲೇನ್ ಮಾಡೋದು. ಸೊ ಯೂನಿವರ್ಸ್ ಏನು ಮಾಡ್ತದೆ, ಒಬ್ಬ ಜ್ಞಾನಿಗೆ ಜ್ಞಾನ ಬಂದ ಮೇಲೆ ಆ ಜ್ಞಾನ ನಾಲ್ಕು ಜನರು ಸಿಗಲಿ ಅಂತ ದೇಹ ಇಟ್ಕೊಂಡಿರುತ್ತೆ ಅಷ್ಟೇ. ಜ್ಞಾನ ಇಟ್ಕೊಂಡಿರಲ್ಲ, ಜ್ಞಾನಿಗೆ ದೇಹ ಇಲ್ಲ. ಯಾರಿಗೆ ಜ್ಞಾನ ಬಂದು ದೇಹ ಇಲ್ಲೋ ಅವನೇ ಸದ್ಗುರು. ಸದ್ಗುರುವಿಗೆ ದೇಹ ಇಲ್ಲ, ಆಯ್ತಾ? ಸದ್ಗುರುಗೆ ಪ್ರಪಂಚ ಇಲ್ಲ, ಸದ್ಗುರುಗೆ ಶಿಷ್ಯನೂ ಇಲ್ಲ. ಹಾಂ, ಆದರೆ ಆ ದೇಹದ ಮೂಲಕ ಯೂನಿವರ್ಸ್ ಅಂದರೆ ಈಶ್ವರ ಟೀಚಿಂಗ್ ಕಂಡಕ್ಟ್ ಮಾಡ್ತಾರೆ ಫಾರ್ ದಿ ಪರ್ಪಸ್ ಆಫ್ ಅದರ್ ಪೀಪಲ್ ಆಸ್ ಲಾಂಗ್ ಆಸ್ ದಟ್ ಬಾಡಿ ಈಸ್ ಅಲೈವ್. ಹಾಂ, ಡೂಯಿಂಗ್ ಅಷ್ಟೇ. ಬಟ್ ಎಲ್ಲ ಬಾಡಿಗಳಲ್ಲಿ ಆಗಲ್ಲ ಟೀಚಿಂಗು. ಟೀಚಿಂಗ್ ಸ್ಪೆಷಲ್ ಬಾಡಿಗಳು ಬೇಕು, ಪ್ಯೂರಿಫೈ ಆದ ಬಾಡಿಗಳು. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಹಾ, ನಾನಲ್ಲಿ ಅವ್ರ ಬಿನಿಮ್ ಬರೋದನ್ನ ಕಾಯ್ತಾ ಇದ್ದೆ. ಅಲ್ಲಿ ಏನು ಕಾಣ್ತಿದೆ ನಿಮ್ಮ ಕಪ್ಪ? ಅಲ್ಲೇನು ಕಾಣ್ತಾ ಇದೆ? ಓಲಿ ವಿಗ್ರಹ, ಶಂಕರಾಚಾರ್ಯ. ಶಂಕರಾಚಾರ್ಯ ವಿಗ್ರಹ ಕಾಣ್ತಾ ಇದೆಯಾ? ಅಲ್ಲಿ ಇದೆಯಾ? ಅಲ್ಲಿ ಅಲ್ಲಿ ಇದೆಯೋ, ಅಲ್ಲಿ ಕಾಣ್ತಾ ಇದೆಯೋ? ಇದೆಯೋ ಅಲ್ಲಿ? ಏನ್ರಿ ತಲೆನೋವು ಬಂದ್ಬಿಡ್ತೇನೆ ಮೇಡಮ್? ಪ್ರಪಂಚ ನಮಗೆ ಕಾಣ್ತದೆ ಇಲ್ಲ. ಉದಾಹರಣೆಗೆ ನಿನ್ನೆ ಕನ್ಸಿನಲ್ಲಿ ನೀವು ಸ್ವಿಟ್ಜರ್ಲೆಂಡ್ ಹೋಗಿದ್ರಿ, ಏನು ಮಜಾ ಮಾಡಿದ್ದೆ ಮಾಡಿದ್ರು. ಸ್ವಿಟ್ಜರ್ಲೆಂಡ್ ಇದೆಯಾ ಇತ್ತ? ಅದು ಮನಸ್ಸು ಪ್ರಾಜೆಕ್ಟ್ ಮಾಡಿದ್ರು. ನೀವಿದ್ರ ಸ್ವಿಟ್ಜರ್ಲೆಂಡ್ ಹೋದವರು, ದೇಹ ಅದು ಇದಿಲ್ಲ. ಸೊ ಹಾಗೆ ಸ್ವಿಟ್ಜರ್ಲೆಂಡ್ ಮೊದಲು ಬಂತು, ದೇಹ ಮೊದಲು ಬಂತು, ಎರಡು ರೊಟ್ಟಿ ಬಂದು ಸೈಮಲ್ಟೇನಿಯಸ್ ರೈಟ್, ಎರಡು ಬೇರೆ ಬೇರೆ ಅಲ್ಲ, ಒಂದೇ ಬಂದೆ. ಮತ್ತೆ ಆ ಅದೇ ರೀತಿ ನಿಮ್ಮ ಬೆಳಗ್ಗೆ ದೇಹ ಬಂದ ಕೂಡಲೇ ಪ್ರಪಂಚ ಬಂತು. ನಿಮ್ಮ ದೇಹ ಇದ್ದರೆ ಪ್ರಪಂಚ ಇಲ್ಲ. ಸೊ ನಿನ್ನೆ ದೇಹವಂತ, ಇದು ಹೊಸ ದೇಹ, ಫ್ರೆಶ್ ಆಗಿ. ಅಲ್ಲಿ ಏನು ಕಾಣ್ತಾ ಇದೆ ನಿಮಗೆ, ಆ ಚಿದಾಭಾಸ ಮೊದಲು ನಿಮ್ಮ ಶರೀರದೊಳಗೆ ಬಂತು, ಕಡೆಗೆ ಕಣ್ಣಿನ ಮೂಲಕ ಆ ಹೊರಗೆ ಪ್ರಪಂಚದ ಮೇಲೆ ಬಿತ್ತು, ಅಲ್ಲಿ ಕಾಣ್ತು. ಸೊ ಅಲ್ಲಿ ಏನಾದ್ರು ಇತ್ತ ಹೋಗಲಿ, ಅಲ್ಲಿ ಈಗ ಶಂಕರಾಚಾರ್ಯ ವಿಗ್ರಹ ಕಾಣ್ತಾ ಇದೆ ನಿಮಗೆ, ಕಾಣ್ತಾ ಇದೆಯಾ? ಅಲ್ಲಿ ವಿಗ್ರಹ ಕಾಣ್ತಾ ಇದೆಯೋ, ಅದು ವಿಗ್ರಹದ ಮೇಲೆ ಟ್ಯೂಬ್ಲೈಟ್ ಬೆಳಕು ಬಿದ್ದು ಬೆಳಕು ಕಾಣ್ತಾ ಇದೆಯೋ? ಟ್ಯೂಬ್ಲೈಟ್ ಮೂಲ ಬೆಳಕು ಅಲ್ಲಿ ಬಿದ್ದು ನಿಮ್ ಬೆಳಕಿದ್ದೀರ, ಅದು ವಿಗ್ರಹ ಕಾಣುತ್ತಾ? ಹಾಗೆ ಕಾಣ್ತಾ ಇರೋದು ವಿಗ್ರಹನ ಬೆಳಕು. ಅಲ್ಲ, ಮನುಷ್ಯ ಅಲ್ಲಿ ವಿಗ್ರಹ, ಇಲ್ಲಿ ಕತ್ತಲೆ ರೂಮಲ್ಲಿ ಕತ್ತಲೆ ಇದ್ರೆ ವಿಗ್ರಹ ಕಾಣುತ್ತಾ? ಬೆಳಕಿದ್ರೆ ವಿಗ್ರಹ ಕಾಣುತ್ತೆ. ಹಾಗಿದ್ರೆ ವಿಗ್ರಹ ಕಾಣ್ತಾ ಇದ್ರೆ ನಿಮ್ಗೆ ಬೆಳಕು ಕಾಣ್ತಾ ಇದೆಯೋ? ಬೆಳಕು ವಿಗ್ರಹದ ರೂಪದಲ್ಲಿ ಕಾಣ್ತಾ ಇದೆ, ಹಾಗೆ ಕಾಣ್ತಾ ಇರೋದು ವಿಗ್ರಹನೇ. ಅರ್ಥ ಆಯ್ತಾ? ಕಾಣ್ತಾ ಇರೋದು ಬೆಳಕು ವಿಗ್ರಹದ ರೂಪದಲ್ಲಿ ಕಾಣುತ್ತೆ, ಬೆಳಕಿದ್ರೆ ವಿಗ್ರಹ ಇಲ್ಲ ರೈಟ್. ಸೊ ಬೆಳಕು ಇದೆ, ನಿಮಗೆ ಕಣ್ಣಿಗೆ ದೃಷ್ಟಿ ಇಲ್ಲ, ಅವ ವಿಗ್ರಹ ಕಾಣುತ್ತೋ? ಕಾಣಲ್ಲ. ಹಾಗೆ ಕಣ್ಣೇ ವಿಗ್ರಹ ರೂಪದಲ್ಲಿ ಕಾಣ್ತಾ ಇದೆ. ಅರ್ಥ ಆಯ್ತಾ? ಸೊ ನಿಮ್ಮ ಕಣ್ಣಿಗೆ ಕಣ್ಣಿದೆ, ಮನಸ್ಸು ಇಲ್ಲ, ವಿಗ್ರಹ ಕಾಣುತ್ತೋ? ಹಾಗೆ ಮನಸ್ಸೇ ವಿಗ್ರಹ ಕಾಣ್ತಾ ಇದೆ. ನೀನು ಸ್ವಿಟ್ಜರ್ಲೆಂಡ್ ನೋಡಿದ್ರಲ್ಲಪ್ಪ ಕಂತಿನಲ್ಲಿ,
ಅದು ಯಾರು ಕಂಡದ್ದೇನದು? ಮನಸ್ಸು. ಮನಸ್ಸು ಸ್ವಿಟ್ಜರ್ಲೆಂಡ್ ಆಗಿ ಕಾಣ್ತು. ಅವರು ಐಸ್ಲ್ಯಾಂಡಿಗೆ ಹೋಗಿದ್ರು ಅವರು ಕನಸಿನಲ್ಲಿ. ನಾನಂದ್ರೆ ಯಾರು? ಯಾರು ನಾನಿದು? ಎಷ್ಟು ಕೆ ಜಿ ನಿಮ್ದು? 75 kg? ಈ 75 kg ಮಿಷಿನ್ ನಾನಾ? ಎಷ್ಟು ಕೆ ಜಿ ಇದು ಮಿಷಿನ್? 73 ಅದೇ ನಾನು ಕರೆಕ್ಟಾಗಿ ಹೇಳಿದೆ. 75 kg ಮಿಷಿನ್ ನಾನಂತ ಹೇಳ್ತಿರಲ್ಲ, ನೀ ಯಾರು? ಆಯ್ತು, ಮನಸ್ಸು ಇದೆ, ಆದ್ರೆ ಚೈತನ್ಯದ ಬೆಳಕು ಇಲ್ಲ, ಚೈತನ್ಯ ಇಲ್ಲ, ಸಾಕ್ಷಿ ಇಲ್ಲ. ಹಾಗಿರೋ ವಿಗ್ರಹ ಇದೆಯಾ ಅಲ್ಲಿ? ಹಾಗೆ ನಿಮ್ಗೆ ಸಾಕ್ಷಿ ಕಾಣ್ತಾ ಇರೋದೇನಪ್ಪ ಅದು? ಅಲ್ಲಿ ವಿಗ್ರಹ ಅಲ್ಲ, ಚೈತನ್ಯದ ಬೆಳಕೇ ಅಲ್ಲಿ ಕಾಣ್ತಾ ಇದೆ. ಆ ಚೈತನ್ಯದ ಬೆಳಕಿಗೆ ಲೈಟ್ ಆಫ್ ದ ಸೆಲ್ಫ್ ಅಂತ ಹೇಳೋದು. ಅದಕ್ಕೆ ಆತ್ಮಜ್ಯೋತಿ ಅಂತ ಹೇಳೋದು. ಇಡೀ ವಿಶ್ವ ಕಾಣ್ತಾರೆ ಆತ್ಮಜ್ಯೋತಿಗೆ. ಅದಕ್ಕೆ ನಾನು ನಿಮಗೆಲ್ಲ ಕರೆಯೋದು ಆತ್ಮಜ್ಯೋತಿ, ಆತ್ಮಜ್ಯೋತಿ ಅಂತ. ಆತ್ಮಜ್ಯೋತಿ ಅಂದ್ರೆ ಅದು, ಆತ್ಮಜ್ಯೋತಿ ಅಂದ್ರೆ ನೀವು ಸಾಕ್ಷಿ, ಚೈತನ್ಯ. ಆ ಚೈತನ್ಯ ಇಡೀ ಬೆಳಕು ಕಾಣ್ತದೆ, ಪ್ರಪಂಚ ಇಲ್ಲ ಅಲ್ಲಿ, ಆ ಚೈತನ್ಯವೇ ಪ್ರಪಂಚ ಕಾಣ್ತದೆ. ಸೊ ಕಾಣ್ತಾ ಇರೋದು ಸತ್ಯ ಅಲ್ಲ, ಮಿಥ್ಯ. ಬಟ್ ಕಾಣುವವನು ಸತ್ಯ, ಚೈತನ್ಯವೇ ಸತ್ಯ. ಚೈತನ್ಯವೇ ಇಲ್ಲ, ಚೈತನ್ಯವೇ ಇಲ್ಲ. ಸೊ ಭಗವಂತ ಅಂದ್ರೆ ಒಳಗೆ ಮಾತ್ರ ಅಲ್ಲ, ಹೊರಗೆ ಕಾಣುವುದು ಭಗವಂತ. ಆದ್ರೆ ಹೊರಗೆ ಕಾಣುವುದು ನಾಮರೂಪ, ನಾಮರೂಪಗಳು ಸತ್ಯ ಅಲ್ಲ. ಯಾಕಂದ್ರೆ ನಾಮರೂಪ ವರ್ಬ್ ಅದು. ಆಯ್ತಾ? ವರ್ಬ್ ರೀಪ, ನೀವು ಮಾಡಿದ್ರಿ, ಬಟ್ ಇರೋದು ವರ್ಬ್ ಅಲ್ಲಿ. ಹಾ, ಆಯ್ತಾ? ಆಯ್ತಾ? ಸೊ ಒಳಗೂ ಭಗವಂತ, ಹೊರಗೂ ಭಗವಂತ, ನಾನು ಅನ್ನೋದು ಇಲ್ಲ, ಅದೇ ಮುಕ್ತಿ. ಜಸ್ಟ್ ನನ್ನೊಳಗೆ ಭಗವಂತ ಅಂತ ಹೇಳ್ಕೊಂಡ್ರೆ ನಿಮ್ಗೆ ಮುಕ್ತಿ ಇಲ್ಲ, ಹೊರಗೆ ಭಗವಂತ ಅಂದ್ರೂ ಮುಕ್ತಿ ಇಲ್ಲ. ಒಳಗೆ ಹೊರಗೆ ಎರಡೂ ಚೈತನ್ಯ, ಬ್ರಹ್ಮ ಸತ್ಯ, ಜಗನ್ನಿತ್ಯ. ಅರ್ಥ ಆಗಬೇಕು, ಅರ್ಥ ಆಗ ಆಗಲಿ. ನೆಕ್ಸ್ಟ್ ಪುನಃ ಪ್ರಶ್ನೆ ಕೇಳ್ತೇನೆ, ಅಲ್ಲಿ ನಿಮ್ಗೆ ಏನು ಕಾಣ್ತಾ ಇದೆ? ಚೈತನ್ಯ ಕಾಣ್ತಾ ಇದೆ ಅಲ್ವಾ, ಅಲ್ಲಿ ವಿಗ್ರಹ ಕಾಣ್ತಾ ಇದೆ ಅಂತ ಹೇಳೋಣ. ವಿಗ್ರಹ ಕಾಣ್ತಾ ಇದೆ ಅಂತ ತಿಳ್ಕೊಳ್ಳಿ. ಸೊ ಅಲ್ಲಿ ವಿಗ್ರಹ ಇದೆ, ನಾನಿದೆ, ನಾನು ನೋಡ್ತಾ ಇದ್ದೇನೆ. ದ್ವೈತ ಬಂತ? ಡ್ಯುಯಾಲಿಟಿ ಇದೆಯಾ? ಇಸ್ ಡ್ಯುಯಾಲಿಟಿ ಇದೆ ರಿಯಲಿ, ನಿಜವಾಗ್ಲು? ಚೈತನ್ಯ ಚೈತನ್ಯ ನೋಡ್ತಾ ಇದೆ, ಹೇಗಿಲ್ಲ? ನಾವು ಅಂದ್ರೆ ಯಾರು? ಇಲ್ಲ, ನಾವೀಗ ಸ್ವಲ್ಪ ಟ್ರ್ಯಾಕ್ ಚೇಂಜ್ ಮಾಡಿದೆ. ಅಲ್ಲಿ ವಿಗ್ರಹ ಇದೆ, ನಾನು ನೋಡ್ತಾ ಇದ್ದೆ ಅಂತ ಆಯ್ತು. ಈಗ ಎರಡು ಇದೆಯೋ? ವಿಗ್ರಹ ಇದೆ, ನಾನಿದ್ದೀನಿ, ಎರಡಾಯ್ತು. ಡ್ಯುಯಾಲಿಟಿ ಬಂತು? ಆದರೆ ನಾನು ವಿಗ್ರಹ ನೋಡ್ತಾ ಇದ್ದೇನೆ, ಕರೆಕ್ಟಾ? ನಾನು ವಿಗ್ರಹ ನೋಡ್ತಾ ಇದ್ದೇನೆ. ನಾನು ಅದು ಸಬ್ಜೆಕ್ಟು, ವಿಗ್ರಹ ಅನ್ನೋದು ಆಬ್ಜೆಕ್ಟು. ನೋಡ್ತಾ ಇದ್ದು ವರ್ಬ್. ಈಗ ವರ್ಬ್ ತೆಗೆದಾಕ್ಬಿಡಿ, ಅವಾಗ ನಾನು ಮತ್ತು ವಿಗ್ರಹ ಎರಡು ಇದೆಯೋ? ಎಲ್ಲಿದೆ? ಇಲ್ಲ, ನಾನು ಮತ್ತು ವಿಗ್ರಹ ಸಂಬಂಧ ಇಲ್ಲ. ನನ್ನ ವಿಗ್ರಹ ಸಂಬಂಧ ನಾನು ನೋಡ್ತಾ ಇದ್ದಕ್ಕೆ. ಹಾಂ, ಹಾಗಿದ್ರೆ ನಾನು ಮತ್ತು ವಿಗ್ರಹ ಒಂದೇ ಒಂದು ಕನೆಕ್ಟಿಂಗ್ ಮಾಡಿದೆ, ಅದು ನೋಡ್ತಾ ಇರುವಿಕೆ ಅಂದ್ರೆ ವರ್ಬ್. ನೋಡುವಿಕೆ ಇದೆ, ಗೊತ್ತಾಯ್ತಾ? ಹಾಗಿದ್ರೆ ವಿಗ್ರಹನು ಇಲ್ಲ, ನಾನು ಇಲ್ಲ, ನೋಡುವಿಕೆ ಇದೆ. ಅರ್ಥ ಆಯ್ತಾ? ದ್ವೈತ ಅನ್ನೋದು ಇಲ್ಲವೇ ಇಲ್ಲ, ದ್ವೈತ ಅನ್ನೋದು ಸುಳ್ಳು. ದೇರ್ ಇಸ್ ನೋ ಸಪರೇಷನ್ ಅಟ್ ಆಲ್. When there is no separation, how can you hurt anybody? If you are hurting somebody, you are hurting yourself. So, ನಾನು ಮತ್ತು ವಿಗ್ರಹ ಇಲ್ಲ, ನೋಡುವಿಕೆ ಇದೆ. ನೋಡುವಿಕೆ ಅಂದರೆ ವಿಗ್ರಹ ಇಲ್ಲ.
ಅಂದರೆ ವರ್ಬ್ ಇದೆ, ನೌನ್ ಇಲ್ಲ. ಸೊ ನೋಡುವಿಕೆ ಇದೆಯೋ, ನೋಡುವಿಕೆ ಇದೆಯೋ, ನೋಡುವಿಕೆ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ ಅಂದ್ರೆ ತಿಳುವಳಿಕೆ ಇದೆ. ನೋಯಿಂಗ್ ಇಸ್ ದೇರ್, ಆಯ್ತಾ, ನೋಯಿಂಗ್ ಇದೆ. ಹಾಗೆ ನೋಡುವಿಕೆ ಇದೆಯೋ, ನೋಯಿಂಗ್ ಇದೆಯೋ, ನೋಡುವಿಕೆ ಇಲ್ಲ, ನೋಯಿಂಗ್ ಮಾತ್ರ ಇದೆ. ಅಲ್ಲಿ ನೋಯಿಂಗ್ ಇದೆಯೋ, ಆ ನೋಯಿಂಗ್ ಇಸ್ ಸಾಕ್ಷಿ. ವೆನ್ ದ ಸಾಕ್ಷಿ ಇಸ್ ನೋಯಿಂಗ್ ಬಟ್ ದೇರ್ ಇಸ್ ನೋ ಅಬ್ಜೆಕ್ಟ್ ನೋ, ದಟ್ಸ್ ಕಾಲ್ಡ್ ಬ್ರಹ್ಮ. ಬ್ರಹ್ಮ ಮಾತ್ರ ಇದೆ, ಪರಮಾರ್ಥಿಕ ಮಾತ್ರ ಸತ್ಯ. ಉಳಿದವರೆಲ್ಲ ಕಾಣ್ದಾಗ ಹೋಗ್ತಾವೆ, ಕಾಣ್ತಾ ಹೋಗ್ತಾವೆ, ಕಂಡಾಗ ಆಗುತ್ತೆ ಅಷ್ಟೇ, ಬೇರೆ ಯಾವುದೂ ಇಲ್ಲ. ಏನು ಲಾಜಿಕ್ ಅರ್ಥ ಆಯಿತು? ಅದು ಆಗಿಲ್ಲೋ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ನೋಡುವುದೆಲ್ಲ ಆ ಭಗವಂತನ ರೂಪ, ಕೇಳುವುದೆಲ್ಲ ಆ ಭಗವಂತನ ನಾಮ, ತಿಳಿಯುವುದೆಲ್ಲ ಆ ಭಗವಂತನೇ. ಭಗವಂತನ ಬಿಟ್ಟರೆ ಏನು ಇಲ್ಲ, ಅದೇ ಸತ್ಯ. ಇಷ್ಟು ಪೂರ್ತಿ ಜ್ಞಾನ ಬರ್ದಿದ್ರೆ, ಅರ್ಧಂಬರ್ಧ ಜ್ಞಾನ ಬಿಟ್ಟರೆ ಮುಕ್ತಿ ಇಲ್ಲ. ಎರಡು ಆಗಬೇಕು, ಅಹಂ ಬ್ರಹ್ಮ ಅಸ್ಮಿ ಅಂದರೆ ನಾನು ಶಿವ ಆಗಬೇಕು, ಸರ್ವಂ ಕಲುವಿದ ಬ್ರಹ್ಮ ಇದು ಎಲ್ಲವೂ ಬ್ರಹ್ಮಮಯ ಆಗಬೇಕು, ಆವಾಗ ಮುಕ್ತಿ. ಸರ್ವಂ ಕಲುವಿದ ಬ್ರಹ್ಮನಲ್ಲೇ ಅಹಂ ಬ್ರಹ್ಮಾಸ್ಮಿ ಬಂದ್ಬಿಡುತ್ತೆ. ಸರ್ವಂ ಕಲು ಇದಂ ದಿಸ್ ಅಂತ ಹೇಳೋನು ಇದಲ್ಲ, ಎವ್ರಿಥಿಂಗ್ ಅಂದ್ಮೇಲೆ ಇದು ಅಲ್ಲಲ್ಲ, ದಿಸ್ ಇದಂ ಅಂದ್ರೆ ದಿಸ್ ಇದಂ ಕಣ್ಣಿಗೆ ಕಾಣ್ತಾ ಇದ್ದು ಅನುಭವಕ್ಕೆ ಬರ್ತಾ ಇದ್ದು ಇದಂ ಬ್ರಹ್ಮ. ಸೊ ಈ ಭಾವನೆಯಿಂದ ಜೀವನ ಮಾಡಬೇಕು, ಭಾವನೆ ಇದು ಫೀಲಿಂಗ್, ಪುನಃ ಪುನಃ ಈ ಫೀಲಿಂಗ್ ತರಿಸ್ಕೋಬೇಕು. ಪುನಃ ಪುನಃ ನಾವು ಡ್ಯುಯಾಲಿಟಿ ತರಿಸ್ಬಿಟ್ರೆ ಸಿಕ್ಕಾಕೊಡ್ತೇವೆ. ಈ ಡ್ಯುಯಾಲಿಟಿ ತರೋದು ಅಥವಾ ನಾನ್ ಡ್ಯುಯಾಲಿಟಿ ತರೋದು ನಿಮ್ಮ ಕೈಲಿದೆ. ಸೊ ಅದಕ್ಕೆ ನಮ್ಮ ಮೈತ್ರಿ ಕಶ್ಯಪ್ ಅಂದಿದ್ರು, ಅವಳು ಸ್ಟಾರ್ಟ್ ಮಾಡಿದ್ರು, ನಿಂಗೆ ಹೇಳಿದ್ರ ಅಣ್ಣನ ಸೈಕಲ್ಲು, ಅಣ್ಣನ ಸೈಕಲ್ಲು, ಅಣ್ಣನ ಸೈಕಲ್ಗೆ ಬೆಲ್ಲೆ ಇಲ್ಲ, ಅಣ್ಣನ ಸೈಕಲ್ಲು, ಅಣ್ಣನ ಸೈಕಲ್ಲು, ಅಣ್ಣನ ಸೈಕಲ್ಗೆ ಚಕ್ರವೇ ಇಲ್ಲ, ಅಣ್ಣನ ಸೈಕಲ್ಲು, ಅಣ್ಣನ ಸೈಕಲ್ಲು, ಅಣ್ಣನ ಸೈಕಲ್ಗೆ ಹ್ಯಾಂಡ್ಲೇ ಇಲ್ಲ, ಅಣ್ಣನ ಸೈಕಲ್ಲು, ಅಣ್ಣನ ಸೈಕಲ್ಲು ಸೀಟೇ ಇಲ್ಲ, ಅಣ್ಣನ ಸೈಕಲ್ಲು ಅಯ್ಯಯ್ಯೋ ಅಣ್ಣನೇ ಇಲ್ಲ. ಸೈಕಲ್ ಹೊಡಿತಾ ಇರ್ತೀವಿ. ಇದೇ ಬ್ರಹ್ಮ, ಇರೋದು ಬ್ರಹ್ಮ ಮಾತ್ರ, ಉಳಿದವೆಲ್ಲ ಭ್ರಮೆ. ಅದು ಸತ್ಯ ಅಂತ ಕಂಡು ಸೈಕಲ್ ಹೊಡೆದು ಹಿಡ್ಕೊಳ್ಳೋಕೆ ಹೋಗಿ ಯಾರು ಸಿಗಲ್ಲ ಕೈಲಿ. ಇರೋದು ಭಗವಂತ ಮಾತ್ರ, ನಾನು ಭಗವಂತ ಎರಡಿದೆ ಅಂತ ಅದು ಸುಳ್ಳು. ನೀನು ಕೇರೆಯ ಮೇಲೆ, ಮೂರು ಕೇರೆಯ ಮೇಲೆ, ಅದೊಂದು ಸಾಂಗ್ ಇದೆ ನಂಗೆ ಬರ್ತಾ ಇಲ್ಲ, ಇವತ್ತಷ್ಟೇ ಮಗಳು ಹಾಕಿದ್ಲು, ಅದಕ್ಕೆ ಅರ್ಥವೇ ಇಲ್ಲ, ಇಡೀ ಸಾಂಗಿಗೆ ಅರ್ಥನೇ ಇಲ್ಲ. ಹಾಗೆ ಅಂದ್ರೆ ಅರ್ಥ ಇಲ್ಲ ಅಂದ್ರೆ ಅದಕ್ಕೆ ಒಂದಕ್ಕೊಂದು ಇದೇ ಇಲ್ಲ. ಅದು ಕುಂಟರು ಇದು ಮಾಡಿದ್ರು, ಕುಂಟರು ನಡ್ಕೊಂಡು ಹೋದ್ರು ಅಂತ ಹಾಗೆಲ್ಲ, ಅದಕ್ಕೆಲ್ಲ ಅದಕ್ಕೆಲ್ಲ ಅರ್ಥ ಇರ್ತದೆ, ಅದು ನಮ್ಗೆ ಅರ್ಥ ಆಗಿಲ್ಲ ಅಷ್ಟೇ. ದಾಸರ ಹಾಗೆ ಹಾಡದು. ಸೊ ಕ್ಲಿಯರಾ? ಆಲ್ ಕ್ಲಿಯರ್. ಈಗ ಧ್ಯಾನ ಮಾಡೋಣ. ಸೊ ಮೊದಲನೇ ಧ್ಯಾನದಲ್ಲಿ ಶುದ್ಧ ನಾಮ ಸಹಜ ಸಮಾಧಿ, ಆಗ ಇಡೀ ವಿಶ್ವವೇ ಬ್ರಹ್ಮಸ್ವರೂಪ ಅನ್ನೋದು ಭಾವ ಸಮಾಧಿ. ಭಾವ ಇಸ್ ಫೀಲಿಂಗ್. ಓಕೆ, ಸೊ ಯು ಶುಡ್ ಹ್ಯಾವ್ ಎ ಫೀಲಿಂಗ್ ದ್ಯಾಟ್ ಹೋಲ್ ಯೂನಿವರ್ಸ್ ಇಸ್ ಬ್ರಹ್ಮ. ಭಾವ ಸಮಾಧಿ, ಸಹಜ ಸಮಾಧಿ, ರೈಟ್? ಸಹಜ ಸಮಾಧಿ ನಾನು ಆಮ್ ಬ್ರಹ್ಮಾಸ್ಮಿ, ಭಾವ ಸಮಾಧಿಯಲ್ಲಿ ಇಡೀ ವಿಶ್ವವೇ ಬ್ರಹ್ಮಸ್ವರೂಪ. ಕಣ್ಣು ಮುಚ್ಕೊಳ್ಳಿ.
ನನ್ನ ಹೃದಯ ಭಾಗದಲ್ಲಿ ನನ್ನ ಇಷ್ಟ ದೇವತೆ ಗುರು ಅಥವಾ ಆತ್ಮಜ್ಯೋತಿ ಶುದ್ಧ ಚೈತನ್ಯ ಬೆಳಗ್ತಾ ಇದೆ ನನ್ನ ಹೃದಯದ ಒಳಗೆ. ಇಡೀ ವಿಶ್ವವೇ ಆ ಜ್ಯೋತಿಯಲ್ಲಿ ಬೆಳಗ್ತಾ ಇದೆ. ನಾನು ನೋಡುವುದು, ಕೇಳುವುದು, ಮೂಸುವುದು ಎಲ್ಲವೂ ಆ ಜ್ಯೋತಿ ಆತ್ಮಜ್ಯೋತಿಯಲ್ಲಿ ಬೆಳಗ್ತಾ ಇದೆ. ಆ ಆತ್ಮಜ್ಯೋತಿ ನಾನು, ಆ ಹೃದಯ ಭಾಗದಲ್ಲಿ ನಾನು ಅನ್ನುವ ಆತ್ಮಜ್ಯೋತಿಯಲ್ಲಿ ಇರಿ. ಕಣ್ಣನ್ನು ಆಜ್ಞಾಚಕ್ರ ಅಥವಾ ಸಹಸ್ರಾರ ಕಡೆ ತೆವಣಗಿ, ಗಮನ ಆಜ್ಞಾ ಅಥವಾ ಸಹಸ್ರಾರ ಕಡೆಯಲ್ಲಿ. ನಿಮ್ಮ ಹೃದಯದಲ್ಲಿರುವ ಇಷ್ಟ ದೇವತೆ ಗುರು ಆ ಮಂತ್ರವನ್ನು ಜಪ ಮಾಡಿ. ಪ್ರತಿ ಸಲ ಜಪ ಮಾಡಿದಾಗ ಆ ಚೈತನ್ಯದ ಬೆಳಕು ಪ್ರಾಣಶಕ್ತಿಯಾಗಿ ಆಜ್ಞಾಚಕ್ರ ಸಹಸ್ರಾರಕ್ಕೆ ಬಂದು ಅದು ಶರೀರದಲ್ಲೆಲ್ಲ ವ್ಯಾಪ್ತ ಆಗುತ್ತದೆ, ಶರೀರದಲ್ಲೆಲ್ಲ ಪ್ರೇಮ ತುಂಬಿಕೊಳ್ತದೆ. ನಾನು ಓಂಕಾರ ಹೇಳ್ತೇನೆ, ನೀವು ನಿಮ್ಮ ಇಷ್ಟ ದೇವತೆಯನ್ನು ಚಿಂತನೆ ಮಾಡ್ಬೋದು. ಓಂ. ನೀವು ಪ್ರತಿ ಸಲ ಜಪ ಮಾಡ್ತಾ ಇದ್ದಾಗೆ ಆ ಶಕ್ತಿ ಇಡೀ ಶರೀರದಲ್ಲಿ ತುಂಬಿಕೊಳ್ತದೆ, ದೇಹದ ಕಣಕಣಗಳಲ್ಲಿ ತುಂಬಿಕೊಳ್ತದೆ, ಶರೀರದಲ್ಲೆಲ್ಲ ಪ್ರೇಮ ಹರಡ್ತದೆ. ಎವ್ರಿ ಸೆಲ್ ಆಫ್ ದಿ ಬಾಡಿ ಈಸ್ ಇಮರ್ಸ್ಡ್ ಇನ್ ಡಿವೈನ್ ಲವ್ ಎಮರ್ಜಿಂಗ್ ಫ್ರಮ್ ದಿ ಐ ಆಮ್ ಸೆಂಟರ್ ಇನ್ ದ ಹಾರ್ಟ್ ಗೆಟಿಂಗ್ ಡಿಸ್ಟ್ರಿಬ್ಯೂಟೆಡ್ ಟು ಆಜ್ಞ ಆ್ಯಂಡ್ ಸಹಸ್ರಾರ. ಓಂ. ಶರೀರದ ಕಣಕಣಗಳಲ್ಲಿ ಆ ಪ್ರೇಮ ತುಂಬಿಕೊಳ್ತಾ ಇದೆ, ಅರಿವು ತುಂಬಿಕೊಳ್ತಾ ಇದೆ. ಓಂ. Every cell of the body is filled with the divine love, purifying every cell. Prati kana kana parishuddha aagta ide. Om. ಈಗ ಈ ಪ್ರೇಮ ಇಡೀ ಕೋಣೆಯಲ್ಲಿ ಎಲ್ಲರ ಮೇಲೆ ಹರಡ್ತದೆ. ಇಟ್ ಸ್ಪ್ರೆಡ್ ಟು ಆಲ್ ಬೀಯಿಂಗ್ಸ್ ಇನ್ ದಿಸ್ ರೂಮ್. ಓಂ. ಇಡೀ ಬೆಂಗಳೂರಿಗೆ, ಮನುಷ್ಯರಿಗೆ, ಪ್ರಾಣಿಗಳಿಗೆ ಎಲ್ಲ ಕಡೆ ಹರಡ್ತದೆ. ಓಂ.
ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ಹರಡ್ತದೆ. ಓಂ ಇಡೀ ಅನಂತ ಸೂರ್ಯ ಚಂದ್ರ ನಕ್ಷತ್ರ ಆಕಾಶ ಪ್ರಾಣಿಗಳು ಪಶು ಪಕ್ಷಿಗಳು ಸಮುದ್ರ ನದಿ ಎಲ್ಲ ಕಡೆ ಆ ಪ್ರೇಮ ಹಾಡ್ತಾ ಇದೆ. ಓಂ ಓಂ ಆ ಪ್ರೇಮದಲ್ಲಿ ನಾನು ಕರಗಿಕೊಂಡಿದ್ದೇನೆ. ಶುದ್ಧ ಚೈತನ್ಯ ಪ್ರೇಮ ಸ್ವರೂಪಿಯಾಗಿದೆ. ಅದೇ ಜಗನ್ಮಾತೆ, ಅದೇ ವಿಶ್ವಪ್ರೇಮ. ಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ನಿಧಾನ ಕಂಡಕ್ಟ್ ಸೊ ಮೊದಲನೆಯದು ಸಹಜ ಸಮಾಧಿ. ವ್ಯಾಕ್ ಶುದ್ಧ ನಾನೇ ಹೋಗ್ತೇನೆ, ಇಡೀ ಪ್ರಪಂಚ ನನ್ನಲ್ಲಿ ಬರ್ತದೆ, ಆಲ್ ಇನ್ ಒನ್. ಎರಡನೇದು ಭಾವ ಸಮಾಧಿ, ಪ್ರಪಂಚ ಎಲ್ಲ ನಾನು ನನ್ನ ಬೆಳಕು ಹರಡ್ತದೆ. ಪ್ರಪಂಚ ಇಲ್ಲ, ಅಲ್ಲಿ ಬೆಳಕು ಮಾತ್ರ ಇದೆ, ಆ ಚೈತನ್ಯ ಪ್ರೇಮ ಸ್ವರೂಪಿ. ಆಯಿತಾ? ಸಹಜ ಸಮಾಧಿ, ಭಾವ ಸಮಾಧಿ. ಈಗ ಸಹಜ ಕುಂಡಲಿನಿ ಥರ್ಡ್. ಎಲ್ರಿಗೂ ತಲೆ ವೈಬ್ರೇಷನ್ ಗೊತ್ತಾಗತ್ತಾ? ಓಕೆ, ಸಹಜ ಕುಂಡಲಿನಿ. ಸೊ ನೀವು ಎರಡು ಜಾಗ ಫೋಕಸ್ ಮಾಡ್ಬೋದು, ಒಂದು ಆಜ್ಞಾಚಕ್ರ, ಇನ್ನೊಂದು ಸಹಸ್ರಾರ. ಸೊ ಆಜ್ಞಾಚಕ್ರ ಎರಡನ್ನೂ ಡೆವಲಪ್ ಮಾಡಬೇಕು, ಎರಡನ್ನೂ ಮಾಡಬೇಕು, ಒಂದು ಆಜ್ಞಾಚಕ್ರ ಸಹಸ್ರಾರ. ಯಾಕಂದ್ರೆ ನೀವು ಏನೇ ಕೆಲಸ ಮಾಡ್ತಿರುವಾಗ ಆಜ್ಞಾಚಕ್ರ ಆಕ್ಟಿವೇಟ್ ಆಗ್ಬೋದು, ಸಹಸ್ರಾರ ಸದಾ ಕಾಲ ಆ ಅರಿವಿನಲ್ಲಿ ಇರಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಕಣ್ಣು ಮುಚ್ಕೊಳ್ಳಿ. ಶುದ್ಧ ನಾನು, ಆ ಅರಿವು ಅದು ಆಜ್ಞಾಚಕ್ರದ ಮೇಲೆ ಬೆಳ್ತಾ ಇದೆ. ನಿಮ್ಮ ಗಮನವನ್ನು ಆಜ್ಞಾಚಕ್ರದ ಕಡೆ ತಗೊಂಡು ಹೋಗಿ. ಇಡೀ ವಿಶ್ವ ಆಜ್ಞಾಚಕ್ರದಲ್ಲಿ ಸೂಕ್ಷ್ಮ ರೂಪದಲ್ಲಿದೆ. ಸೂಕ್ಷ್ಮ ರೂಪದಲ್ಲಿ ಬಿಂದು ನಾದ ಸ್ಪಂದ ಆಗಿದೆ. ದಿ ಹೋಲ್ ಯೂನಿವರ್ಸ್ ನನ್ನ ಶರೀರದೊಳಗಿದೆ, ಬಿಂದು ನಾದ ಸ್ಪಂದ ಆಗಿ ಆಜ್ಞಾಚಕ್ರದಲ್ಲಿದೆ. ಅಂದರೆ ಇಡೀ ವಿಶ್ವ ಈ ಶರೀರದಲ್ಲಿ ಅಳಗಿದೆ ಸೂಕ್ಷ್ಮ ರೂಪದಲ್ಲಿ. ಆ ಸ್ಪಂದವನ್ನು, ವೈಬ್ರೇಷನ್ನ ಗಮನಿಸ್ತಾ ಇರಿ. ಇಡೀ ವಿಶ್ವವೇ ಬ್ರಹ್ಮಸ್ವರೂಪ, ಅಂದರೆ ಆ ಬ್ರಹ್ಮ ಚೈತನ್ಯವೇ ಆತ್ಮಜ್ಯೋತಿ ಇಡೀ ವಿಶ್ವದಲ್ಲಿ ಬೆಳಗ್ತಾ ಇದೆ. ಅದು ಸೂಕ್ಷ್ಮ ರೂಪದಲ್ಲಿ ನನ್ನ ಆಜ್ಞಾಚಕ್ರದಲ್ಲಿದೆ.
ನಾನು ಮತ್ತು ಪ್ರಪಂಚ ಒಂದು. ನಾನು ಅಂದರೆ ದೇಹ ಮನ ಬುದ್ಧಿ ಮತ್ತು ಪ್ರಪಂಚ ಒಂದೇ. ಯಾವುದೇ ಯೋಚನೆಗಳು ಬಂದರೂ ಪುನಃ ಆಜ್ಞಾಚಕ್ರ ಕರ್ಕೊಂಡ್ಬನ್ನಿ. ಮನಸ್ಸಿನಲ್ಲಿ ಯೋಚನೆಗಳು ಬಂದರೆ ಪುನಃ ಗುರುಮಂತ್ರ ಅಥವಾ ಇಷ್ಟದೇವದ ಮಂತ್ರವನ್ನು ಜಪ ಮಾಡಿ ಮನಸ್ಸನ್ನು ಆಜ್ಞಾಚಕ್ರದ ಕಡೆ ಇಡಿ. ನಿಧಾನವಾಗಿ ಗಮನವನ್ನು ಸಹಸ್ರಾರದ ಕಡೆ ಕರ್ಕೊಂಡೋಗಿ, ತಲೆ ಒಳಭಾಗದಿಂದ, ತಲೆ ಮೇಲ್ಭಾಗದಿಂದ ಅಲ್ಲ, ಒಳಭಾಗದಿಂದ ಸಹಸ್ರಾರದ ಕಡೆ ಗಮನ ಇರಲಿ. ಐ ಆಮ್ ಒನ್ ವಿತ್ ದ ವರ್ಲ್ಡ್. ನನ್ನಲ್ಲಿ ಐ ಆಮ್ ಅಂತಿದೆ ಚಿದಾಭಾಸ, ಅದು ಇಡೀ ವಿಶ್ವವಾಗಿ ಕಾಣಬರ್ತಾ ಇದೆ. ಆ ಇಡೀ ವಿಶ್ವವೇ ಸಹಸ್ರಾರದಲ್ಲಿ ಅಡಗಿದೆ. ಯಾವುದು ಯೋಚನೆಗಳು ಬಂದರೆ, ಯಾವುದು ಚಿಂತನೆ ಬಂದರೆ, ಎಲ್ಲವೂ ಅಶಿವಸ್ವರೂಪಿ, ಓಂ ನಮಃ ಶಿವಾಯ, ಓಂಕಾರ, ಓಂ ಗುರು ಅಥವಾ ನಿಮ್ಮ ಇಷ್ಟದೇವತೆಯ ಬಗ್ಗೆ ಧ್ಯಾನ ಮಾಡ್ತಾ ಎಲ್ಲವನ್ನು ಸಹಸ್ರಾರದಲ್ಲಿ ಒಂದು ಮಾಡಿ. ಸತೋಮಾ ಸದ್ಗಮಯಾ ತಮಸೋಮಾ ಜ್ಯೋತಿರ್ಗಮಯಾ ಮೃತ್ಯೋರ್ಮಾ ಅಮೃತಂಗಮಯಾ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಇದನ್ನು ಕಂಠದಲ್ಲಿ ಸೊ ನಿಮಗೆ ಮೂರು ಪ್ರಾಕ್ಟೀಸ್ ಹೇಳ್ಕೊಟ್ಟೆ, ಸಹಜ ಸಮಾಧಿ, ಭಾವ ಸಮಾಧಿ, ಸಹಜ ಕುಂಡಲಿನಿ. ಊಟ ಮಾಡಿ ಎಷ್ಟು ದಿಕ್ಕ ಹೋಗಬೇಕು ಅನ್ನೋದು. ಇನ್ನೊಂದು 15 ನಿಮಿಷ ಊಟ ಮಾಡಿ ಇನ್ನೊಂದು 15 ನಿಮಿಷ ಕ್ಲಾಸ್ ಮಾಡ್ಬೋದಾ? ಬೇರೆ ಅರ್ಜೆಂಟ್ ಆಗತ್ತಾ? ಹೋಗ್ಬೇಕಾ? ಹಾಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳಿ ನನಗೆ, ನೆಕ್ಸ್ಟ್ ನಿಮ್ಮದು ಲಾಸ್ಟ್ ಕ್ಲಾಸ್ ರೈಟ್, ನೆಕ್ಸ್ಟ್ ಕ್ಲಾಸಲ್ಲಿ ನೆನಪು ಮಾಡಿ ನನಗೆ. ಇದು ಯಾವುದು
ಎರಡು, ಒಂದು ಶರ್ಟು, ಇನ್ನೊಂದು ಶರ್ಟ್ ಬಗ್ಗೆ ಹೇಳಲಿಕ್ಕೆ, ಇನ್ನೊಂದು ಲಂಡನ್ ಇದು ನ್ಯೂಯಾರ್ಕ್ ಮ್ಯೂಸಿಯಂ ಬಗ್ಗೆ ಹೇಳಲಿಕ್ಕೆ, ಆರ್ಟಿಸ್ಟ್ ಬಗ್ಗೆ. ಎರಡು ಎರಡು ನೆನಪು ಮಾಡಿ ಕ್ಲೋಸ್ ಮಾಡೋಣ. ಊಟಕ್ಕೆ ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ.